ಯಾರಾದರೂ ನೋಡಿಬಿಟ್ರೆ ನಾಡಿನ ಸಂಸ್ಕೃತಿಯೇ ಹೀಗೇನೋ ಅಂತ ಅನಿಸ್ಬೇಕು. ಮೋದಿ ಮೋದಿ ಅಂಥೇಳಿ ಹೇಳುವಂಥ ಯುವ ಜನರಿಗೆ ಕಪಾಳ ಮೋಕ್ಷ ಮಾಡಬೇಕು ಅಂತ ಹೇಳಿದರು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿಜೆಪಿಯವ್ರ ಮನೆ ಹಾಳಾಗಲಿ ಅಂತ ಶಾಪ ಕೊಟ್ಟರು. ತಪಸ್ವಿ ಶಾಪ ಕೊಟ್ಟರೆ, ಪತಿರ್ವತೆ ಶಾಪ ಕೊಟ್ಟರೆ ತಟ್ಟುತ್ತೆ ಅಂತ ಹೇಳ್ತಾರೆ. ಇನ್ನು ಸಿದ್ದರಾಮಯ್ಯನವ್ರ ಪಾತಿರ್ವತ್ಯ ನಮಗೆ ಗೊತ್ತಿರೋದೆ, ಅವ್ರ ತಪಸ್ಸಿನ ಬಗ್ಗೆನೂ ನಮಗೆಲ್ಲರಿಗೂ ಗೊತ್ತಿರೋದೆ. ಅವ್ರೇನಾದ್ರು ಹೇಳಿದ್ರೆ ಅದು ಅವರಿಗೆ ಉಲ್ಟಾ ಆಗುತ್ತೆ. ಯಾಕೆಂದರೆ ಈ ಹಿಂದೆ ಎಲ್ಲ ಒಂದೇ ಒಂದು ಸೀಟ್ ಬರಲ್ಲ ಬಿ ಜೆ ಪಿಗೆ ಅಂತ ಶಾಪ ಕೊಟ್ಟಿದ್ದರು 2019 ಲೋಕಸಭಾ ಚುನಾವಣೆಯಲ್ಲಿ. ಅವ್ರ ಶಾಪ ತಟ್ಟಿ ಕಾಂಗ್ರೆಸ್ಸಿಗೊಂದು, ಜನತಾದಳಕ್ಕೊಂದು ಅವತ್ತು ಬಂದಿತ್ತು, ಒಂದೊಂದೇ ಸೀಟ್ ಬಂದಿತ್ತು. ಬಹುಶಃ ಈಗಿನ ಅವ್ರ ಶಾಪ ಅವರಿಗೆ ತಿರುಗುಬಾಣ ಆದರೆ 19 ಫಲಿತಾಂಶ ಮರುಕಳಿಸ್ಬೋದು. ತಿರುಗುಬಾಣ ಆದರೆ ನಮಗೇನು ಅವ್ರ ಮನೆ ಹಾಳಾಗಕ್ಕೆ ಇಷ್ಟ ಇಲ್ಲ. ಅರೆ, ಇದನ್ನು ನೋಡಿದಾಗ ಏನಾಗುತ್ತೆ, ಕಾಂಗ್ರೆಸ್ ಮನಸ್ಥಿತಿ ಒಂದು, ಅವರಿಗೆ ಸೋಲಿನ ಹತಾಶೆ ಕಾಡ್ತಿರ್ಬೋದು. ಜನನೇ ಮೋದಿ ಮೋದಿ ಅಂತ ಅಂತಿರೋದ್ರಿಂದ ಅಸಹಾಯಕತೆಯೂ ಕಾಡ್ತಿರ್ಬೋದು, ಹತಾಶೆ ಮತ್ತು ಅಸಹಾಯಕತೆ. ಅದ್ರ ಪರಿಣಾಮ ಈ ಕೈಲಾಗ್ದವನು ಮೈ ಪರಚ್ಕೊಂಡ ಅಂತ ಗಾದೆ ಮಾತಿದೆಯಲ್ಲ, ಆ ಕೈಲಾಗ್ದವನು ಮೈ ಪರಚ್ಕೊಂಡ ರೀತಿಯಲ್ಲಿ ಇವರು ದ್ವೇಷ ಮತ್ತು ಅಸಹಿಷ್ಣುತೆಯ ಮಾತುಗಳನ್ನು ಆಡ್ತಾ ಇದ್ದಾರೆ. ಇವ್ರ ನಾಯಕರು ರಾಹುಲ್ ಗಾಂಧಿಯವರು ವಿದೇಶಕ್ಕೆ ಹೋಗಿ ಭಾರತವನ್ನು ಅಪಮಾನ ಮಾಡುವಂಥ ಕೆಲಸವನ್ನು, ಅಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಇರುವಂಥ ವಿರೋಧ ಮತ್ತು ದ್ವೇಷವನ್ನು ಭಾರತ ಮತ್ತು ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ, ಭಾರತದ ಸಹಿಷ್ಣುತೆ, ಅದನ್ನೆಲ್ಲ ಪ್ರಶ್ನಿಸಿ ಅಪಮಾನ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಇಷ್ಟು ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಶಕ್ತಿಗಳು ಮಧ್ಯಪ್ರವೇಶ ಮಾಡಬೇಕು ಅಂತ ಅವ್ರು ಬಯಸಿದ್ರು. ಅಂದರೆ ನಮ್ಮ ದೇಶದ ಸಮಗ್ರತೆಗೆ ಧಕ್ಕೆಯಾಗೋ ರೀತಿಯಲ್ಲಿ